ಆಗಿ ಒಂದೇ ದಿನ ಜೆ ಜೆ ನಗರದಲ್ಲಿ ಹದಿನಾಲ್ಕು ಸಾವಾಯಿತು ಒಂದು ಕೋಮಿನವರು ಹದಿನಾಲ್ಕು ಡೆತ್ ಆಯಿತು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆಗ ರಾಮಯ್ಯ ನನ್ನನ್ನು ಅಲ್ಲಿಗೆ ಪೋಸ್ಟ್ ಮಾಡಿಬಿಟ್ರು ಜೆ ಜೆ ನಗರ ಅಂದ್ರೆ ಇವತ್ತು ಅದು ಮೊದಲು ಗೋರಿಪಾಳ್ಯ ಅಂತಿತ್ತು ಆಮೇಲೆ ಜೆ ಜೆ ನಗರ ಈಗೇನೋ ಪಾದರಾಯನಪುರ ಅಂತ ಹೇಳ್ತಾರೆ ಅಲ್ಲಿ ಯಾವ ಇನ್ಸ್ಪೆಕ್ಟ್ರನ್ನ ಹಾಕಿದ್ರು ಅವನು ಹೋಗೋಕೆ ರೆಡಿ ಇರಲಿಲ್ಲ ಹೋಗಿದ ತಕ್ಷಣ ನೆಕ್ಸ್ಟ್ ಅಲ್ಲಿಂದ ಹೆಂಗ್ ಓಡೋಗೋದು ಇಲ್ಲಿಂದ ಟ್ರಾನ್ಸ್ಫರ್ ತಗೊಳೋದು ಅಂತ ಇತ್ತು ನಾನು ಹೋಗಿ ಅಲ್ಲಿ ತಗಲಾಕೊಂಡ್ಬಿಟ್ಟೆ ಅಲ್ಲಿಗೆ ಜೆ ಜೆ ನಗರಕ್ಕೆ ಅಲ್ಲಿ ಆಮೇಲೆ ಎಲ್ಲ ಕಂಟ್ರೋಲ್ ಆಯಿತು ಕೋಮು ಗಲಭೆ ಎಲ್ಲ ಕಂಟ್ರೋಲ್ ಆಯಿತು ನಾನು ಭಾಳ ಸ್ಟಡಿ ಮಾಡ್ತಿದ್ದೆ ಇದೇನು ಈ ಊರು ಹಿಂಗಿದೆಯಲ್ಲ ಹೇಳಿದ್ರೆ ನಿಮಗೆ ನಂಬಲ್ಲ ಒಂದು ಹೆಣ್ಮಗಳು ಹದಿನೇಳು ಮಕ್ಕಳು ಅವಳಿಗೆ ಆಕೆ ಬಂದಳು ಸ್ಟೇಷನ್ಗೆ ನಮ್ಮ ರೈಟ್ರು ತಮಾಷೆ ಮಾಡಿದೆ ಸರ್ ಹೆಣ್ಮಗಳಿಗೆ ಹದಿನೇಳು ಮಕ್ಕಳು ಒಂದು ನಾನು ನೋಡಿದೆ ಏನಪ್ಪ ಸುಮ್ಮನೆ ಕೇಳಿದೆ ಏನಮ್ಮ ಹೆಸರು ಹೇಳಮ್ಮ ಅಂತ ಹತ್ತು ಹೆಸರು ಹೇಳ್ಬಿಟ್ಟು ಅವಳಿಗೆ ಕನ್ಫ್ಯೂಸ್ ಆಗೋಯ್ತು ಇಸ್ಕ ಹೋಗ್ಯ ಇಸ್ಕಾ ಹೋಗ್ಯ ಹೇಳಿ ಇನ್ನೊಬ್ಬನ ಹೇಳ್ಕೊಂಬಂದರು ಒಂದು ಸರಿ ಅವನು ಆಟೋ ರಿಕ್ಷಾ ಡ್ರೈವರು ಅವನಿಗೆ ಐದು ಎಣ್ತಿರು ಭಾಳ ಗಲಾಟೆ ಇತ್ತು ಮನೆ ಹತ್ರ ಹೋದರೆ ಏಟ್ ಬೈ ಟೆನ್ ಅವನ ಮನೆ ಮಕ್ಕಳೆಷ್ಟು ಜನ ಅಂದರೆ ಮೂವತ್ತೆರಡು ಮಕ್ಕಳು ಐದು ಜನ ಎಣ್ತಿದ್ರು ನಾನು ಆಶ್ಚರ್ಯಪಟ್ಟೆ ಇದನ್ನು ಹೆಂಗಪ್ಪ ಹಿಂಗೆ ಸಂಪಾದನೆ ಇವನಿಗೆ ಏನಾದ್ರು ತರ್ಟಿ ಫಾರ್ಟಿ ಸೈಟ್ ಕೊಟ್ಬಿಟ್ಟಿದ್ರೆ ಬಿ ಡಿ ಅವರು ಏನು ಕತೆ ಒಂದು ಅಂತ ಆಮೇಲೆ ನನಗೂ ಆಶ್ಚರ್ಯ ಐತಿ ಮೂವತ್ತೆರಡು ಮಕ್ಳು ಹೆಂಗೆ ಮಲಗ್ತಾರೆ ಅಂದರೆ ಮೂರು ಶಿಫ್ಟಲ್ಲಿ ಮಲಗ್ತಾ ಇದ್ರು ಬೆಳಿಗ್ಗೆ ಆರರಿಂದ ಒಂದು ಗಂಟೆಯವರೆಗೆ ಒಂದು ಶಿಫ್ಟು ಒಂದರಿಂದ ರಾತ್ರಿ ಎಂಟು ಒಂಬತ್ತವರೆಗೂ ಒಂದು ಶಿಫ್ಟು ಈ ಬೆಳಗ್ಗೆ ಕೆಲಸ ನಿದ್ದೆ ಮಾಡಿದ್ರೆ ಎದ್ದು ಹೋಗ್ತಾ ಇರಬೇಕು ರಾತ್ರಿ ಕೆಲಸ ಮಾಡೋರು ಬೆಳಿಗ್ಗೆ ಬರ್ತಾರೆ ಹಾಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಈ ಮೂವತ್ತೆರಡು ಮಕ್ಕಳು ಮಲಗ್ತಾ ಇದ್ರು ಇವನು ಮಲಗ್ತಿದೆ ಇವ್ನ ಜೊತೆ ಐದು ಎಂಟಿರು ಮಲಗೋರು ನನಗೆ ಭಾಳ ಆಶ್ಚರ್ಯ ಆಮೇಲೆ ಅಲ್ಲಿ ಏನಾದರೂ ಸಣ್ಣ ವಿಚಾರ ಆದರೆ ಕೊಮುಗೆಲ್ಲ ಬೇ ಆಗಿಬಿಡ್ತಿತ್ತು ಅಲ್ಲಿ ನನಗೆ ಎರಡು ಪ್ಲಟೂನ್ ಕೊಡ್ತಿದ್ರು ಅವರು ಅಶೋಕ ಒಂದು ಸಣ್ಣ ಗಲಾಟೆ ಆಗಬಾರ್ದು ಅಂತ ನಾನು ಏನು ಮಾಡಿದೆ ಅಲ್ಲೊಂದು ರಾಮ ಟೆಂಪಲ್ ಹತ್ರ ಒಂದು ಇನ್ನೊಂದು ನಮ್ಮ ಸ್ಟೇಷನ್ ಹತ್ರ ಇಟ್ಕೊಳ್ತಿದೆ ಎಸ್ಪೆಷಲಿ ಈ ಕ್ರಿಕೆಟ್ ಮ್ಯಾಚ್ ಆಗುವಾಗ ಆ ಪಾಕಿಸ್ತಾನ ಆ್ಯಂಡ್ ಇಂಡಿಯಾ ಆಗುವಾಗ ಅಲ್ಲೊಂದು ಕೆ ಬಿ ಆಫೀಸ್ ಇತ್ತು ಅದಕ್ಕೆ ಫುಲ್ ಬಂದೋಬಸ್ತ್ ರೈಫಲ್ ಕೊಟ್ಟು ಹಾಕ್ಸ್ಬೇಕಾದ ಯಾಕೆಂದ್ರೆ ಕರೆಂಟ್ ಗಿರೆಂಟ್ ಹೋಗ್ಬಿಟ್ರೆ ಬಿಂಕಿ ಇಟ್ಬಿಡೋರು ಕೆ ಬಿ ಸರ್ವಿಸ್ ಸ್ಟೇಷನ್ಗೆ ಒಂದು ದಿವಸ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಕಂಟ್ರೋಲ್ ಮೇಲೆ ಮೆಸೇಜ್ ಬಂತು ನನಗೆ ತಕ್ಷಣ ಫ ಒಂದು ಪ್ರಟೂನ್ ತಗೊಂಡು ಅಲ್ಲಿ ಹಳೆ ಗುಡದಳ್ಳಿ ಅಂತ ಮೈಸೂರು ಓಡೋದಿದೆ ಅಲ್ಲೇ ಒಂದು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಫೀಸ್ ಹತ್ರ ಹೋಗಬೇಕು ಅಂತ ಏನೋ ಗಲಾಟೆ ಆಗ್ತಿದೆ ಒಂದು ಸಾವಿರ ಜನ ಸೇರಿದ್ದಾರೆ ಅಂತ ನಾನು ಓಡೋದೆ ಅಲ್ಲಿಗೆ ಹೋಗಿ ನೋಡಿದ್ರೆ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿಬಿಟ್ಟಿದ್ದಾರೆ ಕೆಲವರು ಕೈಲಿ ಬಕೆಟ್ ಇದೆ ನೀರಿದೆ ಬಿಂದಿಗೆ ಇದೆ ಅದರಲ್ಲಿ ನೀರಿದೆ ನಾನು ನೋಡಿದೆ ನೀರೆಲ್ಲ ಕ್ಲೀನ್ ಆಗಿತ್ತು ಏನೇ ಕ್ಯಾ ಕ್ಯಾಜಿ ಹೋಗಿಯಾ ನನಗೆ ಭಾಳ ರೆಸ್ಪೆಕ್ಟ್ ಕೊಡೋರು ಎಲ್ಲರೂ ಕ್ಯಾಜು ಹೋಗಿಯಾ ಅಂತ ಸ ಬಹುತ್ ಅಚ್ಚಾ ಪಾನಿ ಆತ ಸರ್ ಪೇಲೆ ಎಕ್ ದೋ ಸಾಲಸೆ ಅಭಿ ಎಕ್ ಮೈನೆ ದೇಡ್ ಮಹನೇ ಮೇ ಪೂರಾ ಗಂಧ ಪಾನಿ ಆಯ್ತಾಯ ಸರ್ ತೋಡ ಬಿ ಟೇಸ್ಟ್ನೇ ಸರ್ ಪೀಣೆ ಕುಚ್ಛು ಭಿ ನೈ ಓದ್ತಾಯ ಅಂದ ಸ್ವಲ್ಪ ಟೇಸ್ಟೇ ಇಲ್ಲ ಮುದು ಭಾಳ ಟೇಸ್ಟ್ ನೀರು ಬರ್ತಾಯಿತ್ತು ಅಂತ ಆಮೇಲೆ ನೀರು ಹೊಡೆದೇ ಕ್ಲಿಯರಾಗಿ ಚೆನ್ನಾಗಿದೆ ಆಮೇಲೆ ಒಳಗಡೆ ಹೋದೆ ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಾಗಿಲು ಹಾಕ್ಕೊಂಡು ಒಳಗಡೆ ಸೇರಿಬಿಟ್ಟಿದ್ದ ಕಲ್ಲು ಬಿಟ್ಟಿದ್ರು ಆಮೇಲೆ ನಾನು ಹೋಗಿ ಬಾಗಿಲು ತೆಗ್ದೆ ಅವನು ಗೌಡ ನನಗೆ ಗೊತ್ತಿತ್ತು ಏ ಏನಯ್ಯ ಹಿಂಗೆ ಗಲಾಟೆ ಆಗ್ತೀನಿ ನೀವು ಹೊರಗಡೆ ಸೇರ್ಕೊಂಡಿದ್ಯಾ ಅಂತ ಹೋಗಿ ಕೇಳಿದೆ ಏನು ಗಲಾಟೆ ಅಂತ ಕೇಳಿದ್ರೆ ನನ್ನೇ ನೋಡ್ದೆ ಅವನು ನನ್ನ ಜೊತೆ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಇದ್ದರು ಸರ್ ಅವ್ರನ್ನ ಸ್ವಲ್ಪ ಹೊರಗಡೆ ಕಳಿಸಿ ಸರ್ ಅಂದ ಯಾಕೆ ಅಂದೆ ಕಳಿಸಿ ಸರ್ ನಾನು ಹೇಳ್ತೀನಿ ಅಂದ ಏ ನೀವು ಹೊರ್ಗಡೆ ಇರ ಅಂತ ಹಾಕ್ಕೊಂಡೆ ಏನು ಅಂದೆ ಸರ್ ನಾನು ಏನು ಹೇಳ್ತೀನಿ ನೀವು ಮೆಟ್ಟು ತೊಗೊಂಡು ನನಗೇ ಹೊಡಿತೀರ ಸರ್ ಅಂದ ಇಲ್ಲ ಕಣ ಹೇಳು ಧೈರ್ಯವಾಗಿ ಹೇಳು ಸರ್ ಏನೂ ಇಲ್ಲ ಸರ್ ಭಾಳ ನೀರಿಗೆ ತೊಂದರೆ ಇತ್ತು ಆಗ ಸೋಮಣ್ಣವರು ಎಮ್ ಎಲ್ ಎ ಅಲ್ಲಿ ನಮ್ಮ ವಿ ಸೋಮಣ್ಣವರು ಅವ್ರು ನಮ್ಮ ಸ್ಟೇಷನ್ ಹಿಂದ್ಗಡೆ ಒಂದು ಪಾರ್ಕ್ ಇದೆ ಅಲ್ಲೊಂದು ದೊಡ್ಡ ವೋಟರ್ ಟ್ಯಾಂಕ್ ಮಾಡಿಸಿದ್ರು ಆ ವಾಟರ್ ಟ್ಯಾಂಕಿಂದ ಒಂದು ಪೈಪು ನಮ್ಮ ಪೊಲೀಸ್ ಸ್ಟೇಷನ್ ಹಿಂದ್ಗಡೆಯಿಂದ ಹಾದು ಹೋಗುತ್ತೆ ಎಲ್ಲ ಮನೆಗಳಿಗೆ ಸುಮಾರು ಒಂದೂವರೆ ವರ್ಷದಿಂದ ಅಲ್ಲೊಂದು ಇದಿತ್ತು ಯೂರಿನಲ್ಸು ಮೆನ್ನು ಯೂರಿನಲ್ಸ್ ಇತ್ತು ಆದ್ರ ಪೈಪ್ ಒಡೆದೋಗ್ಬಿಟ್ಟು ಈ ಕಾವೇರಿ ವಾಟರ್ ಜೊತೆ ಮಿಕ್ಸ್ ಆಗಿಬಿಟ್ಟಿತ್ತು ಸರ್ ಸುಮಾರು ಎರಡು ವರ್ಷದಿಂದ ಈ ಸೂಳೆ ಮಕ್ಕಳು ಆ ನೀರು ಕುಡಿದು ಕುಡ್ದು ಈಗ ನಾವು ಒಂದು ಒಂದು ತಿಂಗಳ ಹಿಂದೆ ಆ ಪೈಪ್ ಚೇಂಜ್ ಮಾಡಿದೀವಿ ಸರ್ ಈಗ ಆ ಯೂರಿನಲ್ಸ್ಗೆ ಬೇರೆ ಪೈಪು ಕಾವೇರಿದು ಬೇರೆ ಪೈಪ್ ಹಾಕಿದರೆ ಬೋಳಿ ಮಕ್ಕಳು ನೋಡಿ ಸರ್ ಬಂದು ಕಲ್ಲು ಹೊಡಿತಾ ಇದ್ದಾರೆ ನಾನು ತಕ್ಷಣ ಸಬ್ ಇನ್ಸ್ಪೆಕ್ಟರ್ ಕರೆದಿ ಕೇಳಿದೆ ಬಡ್ಡಿ ಮಗನೇ ನಮ್ಗೆ ಯಾವ ನೀರು ಕುಡಿಸ್ತಾ ಇದೆಯಪ್ಪ ನೀನು ಅಂತ